ಹೆಸರನ್ನು ಇಟ್ಟಂತಹ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಡೆಯುವಂಥ ಈ ಕಾರ್ಯಕ್ರಮದಲ್ಲಿ ಬಹಳ ಮುಖ್ಯವಾಗಿ ಇವತ್ತು ಉದ್ಘಾಟನೆ ಮಾಡಿದಂಥ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಬಸವರಾಜ ಬೊಮ್ಮಾಯಿ ಅವರೇ, ಕಾರ್ಯಕ್ರಮ ಹಿಂದೆ ಶಕ್ತಿಯಾಗಿ ನಿಂತಂಥ ಡಾಕ್ಟರ್ ಸುಧಾಕರ್ ಅವರೇ, ವೇದಿಕೆಯಲ್ಲಿರುವಂಥ ಎಲ್ಲ ಸಚಿವರೇ ಮತ್ತು ಇಲ್ಲಿ ಆಗಮಿಸಿರುವಂಥ ಎಲ್ಲ ಮಹಾಜನರೇ, ಚಿಕ್ಕಬಳ್ಳಾಪುರ ಅಂದ ತಕ್ಷಣ ಮೊದಲು ನೆನಪಿಗೆ ಬರತಕ್ಕಂಥದ್ದು ಬೆಂಗಳೂರಿನಂಥ ನಗರದ ಪಕ್ಕದಲ್ಲಿ ಇಂತಹ ಗ್ರಾಮ ಜಿಲ್ಲೆಗಳಿಲ್ಲದೇ ಇದ್ದರೆ ಆ ದೊಡ್ಡ ಹೊಟ್ಟೆಗೆ ಬೇಕಾಗುವಷ್ಟು ತರಕಾರಿ, ಅಲ್ಲಿಗೆ ಬೇಕಾಗುವಷ್ಟು ಹಾಲು, ಅದಕ್ಕೆ ಬೇಕಾಗುವಷ್ಟು ವಸ್ತುಗಳನ್ನು ಸರಬರಾಜು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಈ ಜನ ನಿಮ್ಮ ಈ ಜಿಲ್ಲೆಯ ಜನ ಒಳ್ಳೆಯ ಕೃಷಿಕರು, ನಮ್ಮ ಕ್ಷೇತ್ರಕ್ಕೂ ಬಹಳಷ್ಟು ತರಕಾರಿ ಮತ್ತು ವಸ್ತುಗಳನ್ನು ಪ್ರತಿ ದಿವಸವೂ ತರ್ತಾರೆ, ಪ್ರತಿ ತಿಂಗಳೂ ತರ್ತಾರೆ. ಅದರ ಜೊತೆಗೆ ಇಲ್ಲಿ ಈ ಕಾರ್ಯಕ್ರಮದಲ್ಲಿ ನಾನು ನೋಡಿದ ಹಾಗೆ ಬೆಂಗಳೂರಿನಂಥ ನಗರವನ್ನು ರಕ್ಷಣೆ ಮಾಡ್ತಕ್ಕಂಥವರು, ಬೇಕಾದಷ್ಟು ಆಹಾರ ಕೊಟ್ಟು ತರಕಾರಿ ಹಾಲು ಕೊಟ್ಟು ರಕ್ಷಣೆ ಮಾಡ್ತಕ್ಕಂಥವರು ಈ ಜಿಲ್ಲೆಯ ಜನ. ಹಾಗಾಗಿ ನಿಮ್ಮನ್ನು ವಿಶೇಷವಾಗಿ ಅಭಿನಂದಿಸ್ತಾನೆ. ನಮ್ಮ ಈ ಭಾಗದಲ್ಲಿ ಬಹಳಷ್ಟು ವಿಶೇಷವಾಗಿ ಈ ವರ್ಷ ಮಳೆ ಬಂದಿದೆ, ಅದರಿಂದ ನಮ್ಮ ರೈತರು ಬಹಳ ಸುಖವಾಗಿದ್ದಾರೆ ಅನ್ನುವಂಥ ನಿರೀಕ್ಷೆ ಇದೆ. ಆದರೆ ಸರ್ಕಾರದ ಸವಲತ್ತುಗಳು ಮತ್ತು ಮಳೆ ಇವನ್ನೆಲ್ಲ ಉಪಯೋಗಿಸುವಂಥ ಶಕ್ತಿ ಇರತಕ್ಕಂಥ ನೀವು ಇನ್ನೂ ಹೆಚ್ಚು ಚುರುಕಾಗಿ ಈ ವ್ಯವಸ್ಥೆಯನ್ನು ಬಳಸ್ಕೊಳ್ಬೇಕು, ಕಾರ್ಯಕ್ರಮಗಳನ್ನು ಬಳಸ್ಕೊಳ್ಬೇಕು, ನೀರಾವರಿಯನ್ನು ಬಳಸ್ಕೊಳ್ಬೇಕು ಅಂತ ಹೇಳ್ತಾ ಇವತ್ತು ಸರ್ಕಾರದ ಅನೇಕ ಯೋಜನೆಗಳು ಜನಗಳನ್ನು ತಲುಪ್ತಾ ಇಲ್ಲ. ಅದಕ್ಕೆ ಕಾರಣ ಮಾಹಿತಿಯ ಕೊರತೆ. ಇವತ್ತು ಇಂತಹ ಉತ್ಸವಗಳಿಂದಾಗಿ ಮಾಹಿತಿಗಳು ದೊರಕಿದರೆ ಜನ ಅದನ್ನು ಬಳಸ್ಕೊಳ್ಬಹುದು. ನಾನು ಪ್ರದರ್ಶನ ನೋಡಿ ಬಂದೆ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ. ಅಲ್ಲಿ ಇದ್ದಂಥ ಮಾಹಿತಿ ನೋಡಿದರೆ ಎಷ್ಟು ಮಾಹಿತಿ ಇದೆ. ಆ ಮಾಹಿತಿಗಳನ್ನು ತಿಳ್ಕೊಳ್ಳದೆ ನಾವು ಪ್ರತಿ ಬಾರಿ ಕೂಡ ನಮಗೆ ದೇವರು ಕೊಡಲಿ ಅಂತ ಅಂದರೆ ದೇವರು ಕೊಡುವಾಗ ಮನುಷ್ಯನ ಮಾಧ್ಯಮದಲ್ಲಿ ಕೊಡಬೇಕಲ್ಲದೆ ದೇವರು ನೇರವಾಗಿ ಕೊಡಲಿಕ್ಕೆ ಆಗೋದಿಲ್ಲ. ನಾನು ಯಾವಾಗಲೂ ಹೇಳ್ತಾ ಇದ್ದೇನೆ, ದೇವರಿಗೆ ನಮ್ಮನ್ನು ಹೊತ್ತುಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ, ಕೈ ಬೆರಳು ಕೊಟ್ಟು ನಡೆಸ್ಕೊಂಡು ಹೋಗಬಹುದು ಅಂತ. ಈ ಕೈ ಬೆರಳು ಯಾರದ್ದು ಅಂದರೆ ಸರ್ಕಾರದ ಮೂಲಕ ಜನಪ್ರತಿನಿಧಿಗಳ ಮೂಲಕ ಅವರ ಕಾರ್ಯಕ್ರಮಗಳ ಅನುಷ್ಠಾನ ಮಾಡಿಸಿ ನಮಗೆ ಸಹಾಯ ಮಾಡ್ತಾರೆ. ಹಾಗಾಗಿ ಭಗವಂತ ಅನುಗ್ರಹ ಬೇಕು, ಅದರ ಜೊತೆಗೆ ಒಳ್ಳೆಯ ಸರ್ಕಾರ ಇರಬೇಕು, ಜನಪ್ರತಿನಿಧಿಗಳು ಇರಬೇಕು, ಸಚಿವರು ಇರಬೇಕು. ಇಂತಹ ಎಲ್ಲ ಸವಲತ್ತುಗಳನ್ನು ಹೊಂದಿರತಕ್ಕಂಥ ಈ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮುಂದಿನ ದಿವಸಗಳಲ್ಲಿ ಒಳ್ಳೆಯ ಕ್ರಾಂತಿ ಆಗಲಿ ಅಂತ ನಾನು ಬಯಸ್ತೇನೆ. ನಮ್ಮ ಗ್ರಾಮೀಣಾಭಿವೃದ್ಧಿ ಯೋಜನೆ ಈ ಪ್ರದೇಶದಲ್ಲಿ ಬಹಳ ಯಶಸ್ವಿಯಾಗಿ ಕೆಲಸ ಮಾಡ್ತಾ ಇದೆ ಮತ್ತು ಸರ್ಕಾರದ ಯೋಜನೆಗಳನ್ನು ಜಾರಿ ಮಾಡುವಲ್ಲಿ ನಮ್ಮ ಕಾರ್ಯಕರ್ತರ ಜೊತೆಗೆ ಎಲ್ಲ ಸೇವೆಯನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಬಹಳ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮುಂದಿನ ದಿನಗಳಲ್ಲಿ ಈ ಭಾಗದ ಜನರ ಭಾಗ್ಯದ ಬಾಗಿಲು ತೆರೆಯಲಿ, ಭಗವಂತ ಅನುಗ್ರಹ ಆಗಲಿ, ಭಾಗ್ಯದ ಬಾಗಿಲು ತೆರೆಯಲಿ, ನಿಮ್ಮೆಲ್ಲರ ಬದುಕಿನಲ್ಲಿ ಸುಖ ನೆಮ್ಮದಿ ಇರಲಿ ಅಂತ ಪ್ರಾರ್ಥಿಸ್ತಾನೆ. ಅದರ ಜೊತೆಗೆ ಮಹಿಳೆಯರಿಗೆ ವಿಶೇಷವಾದಂಥ ಗೌರವವನ್ನು ಕೊಡಬೇಕಾಗಿದೆ. ಮಹಿಳೆಯರು ಇವತ್ತು ತ್ಯಾಗಜೀವಿಗಳಾಗಿದ್ದಾರೆ, ಬದುಕನ್ನು ಕಟ್ಟಲು ಅವರ ಪಾಲುದಾರಿಕೆ ಬಹಳ ಜಾಸ್ತಿ ಆಗಿದೆ. ನಾವು ಹೇಳ್ತೇವೆ ಸಹಧರ್ಮಿಣಿ ಅರ್ಧಾಂಗಿ ಅಂತ ಹೇಳ್ತೇವೆ, ಆದರೆ ನಿಜವಾಗಿ ಬದುಕಿನಲ್ಲಿ ಆಕೆಗೆ ಅವಲಂಬನೆ ಇದೆ, ಅವಳಿಗೆ ನಿಜವಾಗಿ ಪೂರ್ತಿಯಾಗಿ ಸ್ವಾತಂತ್ರ್ಯ ದೊರಕಲಿಲ್ಲ. ಇವತ್ತಿನ ಸಂದರ್ಭದಲ್ಲಿ ಸರ್ಕಾರ ಕೊಡತಕ್ಕಂಥ ಯೋಜನೆಗಳು, ನಮ್ಮ ಗ್ರಾಮೀಣಾಭಿವೃದ್ಧಿ ಯೋಜನೆ ಕೊಡತಕ್ಕಂಥ ಯೋಜನೆಗಳು ಮಹಿಳೆಯರಿಗೆ ಬಹಳ ವಿಶೇಷವಾದ ಶಕ್ತಿಯನ್ನು ಕೊಟ್ಟಿದೆ, ಬಲವನ್ನು ಕೊಟ್ಟಿದೆ. ಅವರು ಅದನ್ನು ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ ಅಂತ ಹಾರೈಸ್ತಾ ನಾನು ಮತ್ತು ಇವಾಗ ಇಂಧನ ಸಚಿವರ ಸುನೀಲರು ಕ್ಷೇತ್ರಕ್ಕೆ ಹೋಗಬೇಕಾಗಿದೆ, ಧರ್ಮಶಾಲಕ್ಕೆ ಹೋಗಬೇಕಾಗಿದೆ. ರಾತ್ರಿ 12 ಗಂಟೆಗೆ ನಾನು ಮುಟ್ತೇನೆ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ನೀವು ಮೊದಲೇ ಮಾತನಾಡಿ ಅಂತ ಒಪ್ಪಿಗೆಯನ್ನು ಕೊಟ್ಟರು, ನಿಮ್ಮೆಲ್ಲರ ಒಪ್ಪಿಗೆಯನ್ನು ಪಡೆದು ನಾನು ಈ ಕಾರ್ಯಕ್ರಮದಲ್ಲಿ ಮುಂದೆ ಹೋಗಲಿಕ್ಕೆ ಒಪ್ಪಿಗೆ ಕೇಳ್ತೇನೆ. ಶ್ರೀ ಮಂಜುನಾಥ ಸ್ವಾಮಿ ಅನುಗ್ರಹ ನಿಮ್ಮೇರಲಿ. ಈ ಕಾರ್ಯಕ್ರಮ ಹಿಂದೆ ರೂಬಾರಿಗಳಾಗಿರ್ತಕ್ಕಂಥ ಸುಧಾಕರ್ ಅವರಿಗೆ ಶುಭವನ್ನು ಹಾರೈಸ್ತಾ ಅವರ ಮೂಲಕ ಈ ಭಾಗದಲ್ಲಿ ಸಾಕಷ್ಟು ಬದಲಾವಣೆಗಳಾಗಲಿ ಪ್ರಗತಿಯಾಗಲಿ ಎಂದು ಹಾರೈಸ್ತೇನೆ.